ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಟೆಡಿ ಬಾರ್ ಸೋಪ್ ಬಗ್ಗೆ. ಟೆಡಿ ಬಾರ್ ಸೋಪ್ ಅಂದರೆ ಏನು, ಇದರೊಳಗಡೆ ಮೇನ್ ಇಂಗ್ರೀಡಿಯೆಂಟ್ಸ್ ಏನೇನಿರ್ತಾವೆ, ಡಾಕ್ಟರ್ ಈ ಸೋಪ್ ಯಾಕೆ ಬರೆದು ಕೊಟ್ಟಿರ್ತಾರೆ, ಈ ಸೋಪ್ ಯಾವ ರೀತಿ ನೀವು ಬಳಸ್ಬೋದು, ಎಷ್ಟು ದಿನದ ಮಟ್ಟ ಈ ಸೋಪ್ ಯೂಸ್ ಮಾಡ್ಬೋದು, ಈ ಸೋಪ್ ಹಚ್ಕೊಂಡು ಅಂತೀರಿ ಅಂದರೆ ಸೈಡ್ ಇಫೆಕ್ಟ್ ಏನೇನಾಗ್ಬೋದು, ಮೌಲ್ಯ ಎಷ್ಟು, ಎಲ್ಲಿಂದ ನೀವು ಇದನ್ನು ಖರೀದಿ ಮಾಡ್ಬೋದು, ಕಂಪ್ಲೀಟ್ ಮಾಹಿತಿ ನಾನು ನಿಮಗೆ ವಿಡಿಯೋದ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ಲಿಂದ ಎಂಡ್ ತನಕ ಮಿಸ್ ಮಾಡ್ತೇನೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದಾರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತು ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಟೆಡಿವಾರ್ ಸೋಪ್ ನೋಡ್ರಿ, ಇದು ಒಂದು ಅಲೋಪತಿಕ್ ಸೋಪು. ಮುಖ್ಯತಃ ಇದನ್ನ ಡಾಕ್ಟರು ನೋಡ್ರಿ ಸಣ್ಣ ಮಕ್ಕಳಿಗೆ ಸ್ನಾನ ಮಾಡಿಸ್ಲಿಕ್ಕೆ ಬರೆದು ಕೊಟ್ಟಿರ್ತಾರೆ. ಸೊ ಇದು ಫ್ರೆಂಡ್, ಇದು ಸೋಪ್ ನೋಡ್ರಿ, ಸಣ್ಣ ಮಕ್ಕಳಿಗೆ ಸ್ಕಿನ್ ಫ್ರೆಂಡ್ಲಿ ಇರ್ತೈತಿ. ಇದ್ರ ಪಿ ಎಚ್ 5.5 ಇರ್ತೈತಿ. ಸಣ್ಣ ಮಕ್ಕಳಿಗೆ ಸ್ನಾನ ಮಾಡಿಸ್ಲಿಕ್ಕೆ ಈ ಸೋಪ್ ಯೂಸ್ ಮಾಡ್ಬೋದು. ಯಾಕಂದ್ರೆ ಈ ಸೋಪ್ನ ಹಾರ್ಮ್ಫುಲ್ ಜಾಸ್ತಿ ಕೆಮಿಕಲ್ಸ್ ಇರಂಗಿಲ್ಲ. ಮಕ್ಕಳ ತ್ವಚೆಯನ್ನು ಬಹಳ ಮೆತ್ತಗೆ ಇದು ಸೋಪ್ ಹೊಲಸಿ ಏನಿರ್ತೈತಿ ನೋಡ್ರಿ ತೆಗೆದು ಹೊರಗಾಗ್ತೈತಿ. ಮಕ್ಕಳ ತ್ವಚೆ ಏನಿರ್ತೈತಿ ಅದನ್ನು ಮೃದು ಇಡ್ಲಿಕ್ಕೆ ಕೆಲಸ ಮಾಡುತ್ತಾ, ಮಾಯಿಶ್ಚರೈಸರ್ ಹಂಗೆ ಕೆಲಸ ಮಾಡ್ತೈತಿ. ಮತ್ತು ಇದು ಮಕ್ಕಳ ತ್ವಚಾದಾಗ ಯಾವುದೇ ಥರದ ರ್ಯಾಶಸ್ ಇದ್ರೆ, ಡ್ರೈನೆಸ್ ಇದ್ರೆ ಅದನ್ನು ಕೂಡ ಕಡಿಮೆ ಮಾಡ್ತೈತಿ, ಇಲ್ಲ ಬರಲಾರ್ದಂಗೆ ನೋಡ್ಕೊಂಡು ಹೋಗ್ತೈತ್ರಿ. ಇದರದ್ದು ಇಂಗ್ರೀಡಿಯೆಂಟ್ಸ್ ಬಗ್ಗೆ ಹೇಳ್ಬೇಕಂದ್ರೆ ಇದರೊಳಗೆ ಪರ್ಫ್ಯೂಮು, ಆಕ್ವಾ, ಮಾಲ್ಟೋಡೆಕ್ಸ್ಟ್ರಿನ್, ಸೋಡಿಯಂ, ಕೋಕೋ ಸಲ್ಫೇಟ್, ಡೈಸೋಡಿಯಂ ಲೋರೈಲ್, ಸಲ್ಫೋ ಸುಸಿನೇಟ್, ಪೊಟ್ಯಾಸಿಯಂ ಲೋರೈಲ್ ಸಲ್ಫೇಟ್, ಪಾಲಿ ಕ್ವಾಟರ್ನಿಯಂ 7, ಸೋಡಿಯಂ ಕ್ಲೋರೈಡ್, ಪೊಟ್ಯಾಸಿಯಂ ಕ್ಲೋರೈಡ್, 2-ಆಕ್ಟೈಲ್, ಡೋಡಿಕ್ಯಾನಲ್, ಡೈಸೋಡಿಯಂ ಎಟಿಡ್ರೋನೇಟ್, ಇವೆಲ್ಲ ಇಂಗ್ರೀಡಿಯೆಂಟ್ಸ್ ಇದ್ರೊಳಗೆ ಇರ್ತಾವ್ರಿ. ಯಾವ ರೀತಿ ಸೋಪ್ ನೀವು ಬಳಸ್ಬೋದು, ಮಕ್ಕಳ ಶರೀರ ಏನೈತೆ ನೋಡ್ರಿ ಅದನ್ನ ಮೊದಲು ಸ್ವಲ್ಪ ನೀರು ಹಾಕಿ ನೆನೆಸಿಬಿಡ್ರಿ, ಅದಾದಮೇಲೆ ಸಬ್ಕಾರ ಮೇಲೆ ಮೇಲೆ ಚಂದ ಹಚ್ಕೊರಿ, ಅದಾದಮೇಲೆ ಕೈಲಿ ಚಂದಾಗ ಮಸಾಜ್ ಮಾಡಿರಿ. ಸಣ್ಣ ಮಕ್ಕಳಿಗೆ ಚಂದಾಗ ಮಸಾಜ್ ಆದಮೇಲೆ ನೀರು ಹಾಕಿ ಚಂದಾಗ ತೊಳೆದು ಬಿಡ್ರಿ, ಮೆತ್ತನ ಟವಲ್ ತೊಗೊಂಡು ಮಕ್ಕಳಿಗೆ ಒರೆಸ್ಬಿಡ್ರಿ. ಈ ರೀತಿ ನೀವು ಯೂಸ್ ಮಾಡ್ಬೋದು. ಈ ಸೋಪ್ ಬಳಸುವ ಮುಂದೆ ಸಣ್ಣ ಮಕ್ಕಳು ಕಣ್ಣು ಏನಿರ್ತಾವೆ ನೋಡ್ರಿ ಹುಷಾರು, ಯಾಕಂದ್ರೆ ಕಣ್ಣಿನೊಳಗೆ ಹೋದ್ರೆ ಕಣ್ಣು ರಿಯಾಕ್ಷನ್ ಆಗ್ಬೋದು. ಕಣ್ಣಿಗೆ ಒಟ್ಟ ಇದನ್ನು ಸೋಪು ಹಚ್ಚಕ್ಕೆ ಹೋಗ್ಬಿಡ್ರಿ, ಕಣ್ಣೊಳಗೆ ಹೋಗ್ಲಾರ್ದಂಗೆ ನೋಡ್ಕೊಂಡು ಹೋಗ್ರಿ. ಎಷ್ಟು ದಿನದ ಮಟ್ಟ ಈ ಸೋಪ್ ಬಳಸ್ಬೋದು, ಸೊ ನೋಡ್ರಿ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ಎಷ್ಟು ದಿನದ ಮಟ್ಟ ಇದನ್ನು ಸೋಪ್ ನಿಮ್ಮ ಮಕ್ಕಳಿಗೆ ಹಚ್ಚಕ್ಕೆ ಹೇಳ್ಯಾರ ಅಲ್ಲಿ ಮಟ್ಟ ನೀವು ಇದನ್ನು ಯೂಸ್ ಮಾಡ್ಬೋದು. ಇಲ್ಲ ನೀವು ರೆಗ್ಯುಲರ್ ಯೂಸ್ ಮಾಡ್ಬೇಕಂದ್ರೂ ರೆಗ್ಯುಲರ್ ಕೂಡ ಯೂಸ್ ಮಾಡ್ಬೋದು, ಏನೂ ತೊಂದರೆ ಆಗಂಗಿಲ್ಲ. ಇದರ ಸೈಡ್ ಎಫೆಕ್ಟ್ಸ್ ಬಗ್ಗೆ ಮಾತಾಡಣ್ರಿ. ಸೊ ನೋಡ್ರಿ ಸೈಡ್ ಎಫೆಕ್ಟ್ ಬಹಳ ರೇರ್ ಆಗುತ್ತೆ, ಇದರಲ್ಲಿ ಬಹಳ ಕಡಿಮೆ ಸೈಡ್ ಎಫೆಕ್ಟು. ಸೈಡ್ ಎಫೆಕ್ಟ್ಸ್ ಆದರೂ ಏನಾಗುತ್ತೆ, ಕೆಲವೊಂದ್ಸತಿ ಮಕ್ಕಳದ್ದು ತ್ವಚದ ಮೇಲೆ ರ್ಯಾಶಸ್ ಆಗ್ಬೋದು. ಸೊ ಆ ರೀತಿ ಏನರ ಸಮಸ್ಯೆ ನಿಮ್ಗೆ ಕಂಡು ಬಂತಂದ್ರೆ ಇಮಿಡಿಯೇಟ್ಲಿ ಸೋಪ್ ಯೂಸ್ ಮಾಡೋದು ಬಂದ್ ಮಾಡಿಬಿಡ್ರಿ, ಮತ್ತು ನಿಮ್ಮ ಡಾಕ್ಟ್ರಿಗೆ ಹೋಗಿ ಮತ್ತೆ ಭೇಟಿ ಕೊಡ್ರಿ. ಈಗ ಅದ್ರ ಮೌಲ್ಯದ ಬಗ್ಗೆ ಹೇಳ್ಬೇಕಂದ್ರೆ ಇದು ನಿಮ್ಗೆ 199 ರೂಪಾಯಿ, 199 ರುಪೀಸ್ನ 75 ಗ್ರಾಮ್ ಸೋಪು, 75 ಗ್ರಾಮ್ ಸೋಪು ಟೆಡಿ ಬಾರ್ ಸೋಪ್ ಸಿಗ್ತೈತ್ರಿ. ಈಗ ಇದ್ರ ಅವೈಲೇಬಿಲಿಟಿ ಬಗ್ಗೆ ಹೇಳ್ಬೇಕಂದ್ರೆ ನೋಡ್ರಿ ನಿಮ್ಮ ಕಡೆ ನಿಮ್ಮ ಡಾಕ್ಟರ್ ಬರೆದು ಕೊಟ್ಟಂತಹ ಪ್ರಿಸ್ಕ್ರಿಪ್ಷನ್ ಇತ್ತಂದ್ರೆ ಇದನ್ನ ನೀವು ನಿಮ್ಮ ಹತ್ರ ಇರೋ ಮೆಡಿಕಲ್ ಸ್ಟೋರ್ ಇಲ್ಲ ಯಾವುದಾದ್ರೂ ಜನರಲ್ ಫಾರ್ಮಸಿದಾಗ ಬಹಳ ಸುಲಭ ರೀತಿ ಅಂತ ಖರೀದಿ ಮಾಡ್ಕೋಬಹುದು ಅನ್ಕೊಂತೀನಿ. ವಿಡಿಯೋದಾಗ ನಾ ಏನು ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದ್ದೀನಿ ಎಲ್ಲ ನಿಮ್ಗೆ ಭಾಳ ಒಳ್ಳೆ ರೀತಿ ಅಂತ ಅರ್ಥ ಆಗಿರಬೇಕು. ಮುಂದೆ ಕೂಡ ಇದೇ ರೀತಿ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಂದ್ರೆ ಚಾನಲ್ವನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಬಾಜುವಲ್ಲಿ ಕೆಂಪನ್ ಬಟನ್ ಕಾಣತ್ತೈತೆ ನೋಡ್ರಿ, ಅದನ್ನ ಒತ್ತು ಬಿಡ್ರಿ, ಅದನ್ನ ಒತ್ತಿಕ್ರೆ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ಬೇಗ ತಲುಪ್ತವು. ವಿಡಿಯೋ ಇಷ್ಟ ಆಗಿದೆಯಾ ಲೈಕ್ ಬಟನ್ನ ಪ್ರೆಸ್ ಮಾಡಿ, ಮತ್ತು ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಐತೆ ನೋಡ್ರಿ ಅವ್ರ ಜೊತೆಗೆ ನೀವು ಇದನ್ನು ಶೇರ್ ಮಾಡ್ಬೋದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸಿಗೋಣ ನಿಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದ್ಯಾನ್ ಟೇಕ್ ಕೇರ್, ಧನ್ಯವಾದಗಳು.